ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಡೈನಾಮಿಕ್ ರಾಕಿಗೆ. ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಇವತ್ತು ದುಬೈ ರೇಡಿಯೋ ಶೋ ನಲ್ಲಿ. ಡೈನಾಮಿಕ್ ರಾಕಿ ಯೂಟ್ಯೂಬ್ ಚಾನಲ್ ಇಲ್ಲಿ ಸ್ವಾಗತ ಹೇಳ್ರಿ. ಇವನು ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಸ್ನೇಹಿತರೆ, ನಾವಿವತ್ತು ಬಂದ್ಬಿಟ್ಟು ಮ್ಯಾಡಮ್ ಟುಸಾಡ್ಸ್ ಅಂತ ಒಂದು ಮ್ಯೂಸಿಯಂ ಇದೆ, ಆ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಆ ಮ್ಯೂಸಿಯಂ ಮುಗಿಸ್ಕೊಂಬಿಟ್ಟು ಇವತ್ತಿರೋದು ಪ್ಲ್ಯಾನ್ ನಮ್ಮದು ಅಬುದಾಬಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅಬುದಾಬಿಯಲ್ಲಿ ತುಂಬ ಜಾಗಗಳಿದೆ ನೋಡೋಕ್ಕೆ. ಸೊ ಫಸ್ಟ್ ಇವಾಗ ಇಲ್ಲಿಂದ ಮ್ಯಾಡಮ್ ಟುಸಾಡ್ಸ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ಬನ್ನಿ ಹೋಗೋಣ. ಹಾಗೆ ನಾನು ಯಾವಾಗಲೂ ಹೇಳ್ತಿದ್ದಂಗೆ ಹೇಳ್ತೀನಿ, ನಿಮಗೆ ನಾನು ಲಾಸ್ಟ್ ಹಾಕಿದ್ದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ಪ್ರೀತಿ ಹೀಗೆ ನಮ್ಮಲ್ಲಿ ಬರ್ತಿರಲಿ. ಹಾಗೆ ನಿಮ್ಗೆ ಏನೇ ಫೀಡ್ಬ್ಯಾಕ್ ಕೊಡಬೇಕಾದ್ರೂ ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಎಷ್ಟು ಸಪೋರ್ಟ್ ಕೊಡ್ತೀರೋ ನನಗೆ ಈ ಟೈಮಲ್ಲಿ ತುಂಬ ಬೇಕಾಗುತ್ತೆ ನಿಮ್ಮ ಸಪೋರ್ಟು. ಸೊ ದಯವಿಟ್ಟು ಲೈಕ್ ಮಾಡಿ ವೀಡಿಯೋನ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಹಾಗೆ ಶೇರ್ನು ಮಾಡಿ. ಸೊ ಬನ್ನಿ ಹೋಗೋಣ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಬಂದು ರೀಚ್ ಆದ್ವಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇದೀವಿ ಸದ್ಯಕ್ಕೆ. ಇವಾಗ ಎಲ್ಲೋಗ್ತಾ ಇದೀವಿ ಪೂಜಾ? ನಾವು ಮ್ಯಾಡಮ್ ಟುಸಾಡ್ಸ್ಗೆ ಹೋಗ್ತಾ ಇದೀವಿ. ಮ್ಯಾಡಮ್ ಟುಸಾಡ್ಸ್ ಅಂದ್ರೆ ಅದೊಂದು ಮ್ಯೂಸಿಯಂ, ನಾನು ಆವಾಗಲೇ ಹೇಳ್ದಣ್ಣ ನಿಮಗೆ. ಅಲ್ಲಿ ಏನಿರುತ್ತೆ ಅಂದರೆ ಪೂಜಾನ್ ಅಂತವ್ರದ್ದು ಸ್ಟ್ಯಾಚುಗಳು ಇರ್ತಾವೆ ಅಲ್ಲಿ. ಕರೆಕ್ಟ್ ಹೇಳ್ದ ಪೂಜಾನ? ಹೌದು, ಫಿಲ್ಮ್ ಸ್ಟಾರ್ ಸೆಲಿಬ್ರಿಟೀಸ್ ಅಂತವ್ರದ್ದು. ಥ್ಯಾಂಕ್ಸ್. ಯಾವಾಗಲೂ ಒಂಥರ ಈ ಥರ ಗಾಳಿಯಲ್ಲಿ ಪುಗ್ಗ ಹೊಡಿತೀನಿ, ಈ ಥರ ಪುಗ್ಗ ಅಂದರೆ ಗೊತ್ತಲ್ಲ ಬಲೂನು, ಯಾವಾಗಲೂ ಒಂಥರ ಈ ಥರ ಹೊಡಿತೀನಿ, ಫುಲ್ಲು ಮೇಲಾಡ್ಬಿಡ್ತಲ್ಲ ಆಕಾಶದಕ್ಕಿಂತ ಮೇಲೆ ನಾನು ಹೆಂಡತಿ. ಅಲ್ಲಿ ಸೆಲಿಬ್ರಿಟೀಸ್ಗಳ್ದೆಲ್ಲ ಸ್ಟ್ಯಾಚ್ಯೂಸ್ ಇರುತ್ತೆ ಸ್ನೇಹಿತರಲ್ಲಿ. ಆ ಸ್ಟ್ಯಾಚ್ಯೂಸ್ನೆಲ್ಲ ನೋಡ್ಬೋದು. ನಮ್ಮ ಬಾಲಿವುಡ್ ಸ್ಟ್ಯಾಚ್ಯೂಸ್ ಎಲ್ಲ ಇರ್ತವೆ, ಹಾಲಿವುಡ್ ಸೆಲಿಬ್ರಿಟೀಸ್ಗಳ್ದೆಲ್ಲ ಇರ್ತವೆ. ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ. ಅದಕ್ಕೆ ನೋಡೋಣ ಅಂತ ಬಂದಿದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇವಾಗ ಹೋಗ್ಬಿಟ್ಟು ಡೈರೆಕ್ಟಾಗಿ ಮ್ಯಾಡಮ್ ಟುಸಾಡ್ಸಲ್ಲಿ ಎಂಟ್ರಿ ಹೊಡೆಯೋಣ. ಸ್ನೇಹಿತರೆ, ಇಲ್ಲಿ ಹಿಂದ್ಗಡೆ ಒಂದು ಜೈಂಟ್ ವೀಲ್ ಕಾಣ್ತಾ ಇದ್ದಾರೆ, ಹಿಂದ್ಗಡೆ ಒಂದು ದೊಡ್ಡದು. ಅದ್ರ ಬಗ್ಗೆ ಒಂದೇನೋ ಇನ್ಫಾರ್ಮೇಶನ್ ಇದೆ, ಅದನ್ನ ಪೂಜಾ ಹೇಳ್ತಾಳೆ ನೋಡಿ ಏನಂತಂದ್ಬಿಟ್ಟು. ಆ ಜಾಯಿಂಟ್ ವೀಲಿಗೆ ದುಬೈ ಐ ಅಂತ ಹೇಳ್ತಾರೆ. ಅದು ಎಲ್ಲಿ ನಿಂತ್ರೂ ಅದು ಕಾಣಿಸುತ್ತೆ. ಅದು ಎಷ್ಟು ದೊಡ್ಡದಿದೆ ಅಂತಂದ್ರೆ ಅದು ಒಂದು ರೂಮ್ ಸೈಜ್ ಇದೆ. ಅಲ್ಲಿ ಸ್ಟೇನೂ ಮಾಡ್ಬೋದು, ನಾವು ಒಂದು ನೈಟ್ ಸ್ಟೇ ಮಾಡ್ಬೋದು, ಡೈನೂ ಮಾಡ್ಬೋದು, ಆಮೇಲೆ ಒಂದ್ ರೌಂಡ್ ಹೋಗು ಬರ್ಬೋದು. ಒಂದ್ ರೌಂಡ್ 1 hour ಆಗುತ್ತೆ, ಪ್ರಾಕ್ಸ್ ಸ್ಲೋ ತಿರುಗುತ್ತೆ ಅದು. ಅದ್ರ ಬಗ್ಗೆ ಇವಾಗ ಜಸ್ಟ್ ಗೊತ್ತಾಯ್ತು, ನನಗೂ ಆಕ್ಚುಲಿ ಐಡಿಯಾ ಇರಲಿಲ್ಲ. ಪೂಜಾ ಏನೋ ಚೆಕ್ ಮಾಡಿದ್ಲಂತೆ, ಪೂಜಾ ಮತ್ತೆ ನಿತಿನ್ ನೋಡಿದ್ರಂತೆ. ಅದಕ್ಕೆ ನೋಡ್ಬಿಟ್ಟು ಇವಾಗ ಹೇಳಿದ್ರು ಅದ್ರ ಬಗ್ಗೆ. ಸೊ ಅದಕ್ಕೆ ನಿಮ್ಗೆ ಹೇಳೋಣ ಇನ್ಫಾರ್ಮೇಶನ್ ಅಂತ ಅನ್ನಿಸ್ತು. ತುಂಬಾ ಜೈಂಟ್ ಆಗಿದೆ ಜೈಂಟ್ ವಿಲ್ ಇದ್ರೆ, ಹತ್ತಿರದಿಂದ ಇನ್ನೊಂದು ಶಾಟ್ ತೋರಿಸ್ತೀನಿ ನಾನು. ಇಲ್ಲಿ ಕಾಣುತ್ತೆ ನೋಡಿ ಮ್ಯಾಡಮ್ ಟುಸಾಡ್ಸ್ ದುಬೈ. ಸೊ ಇದ್ರೊಳಗಡೆ ಹೋಗೋಣ ನಾವು ಇವಾಗ. ಯಾರು ಹೀರೋ? ಸಲ್ಮಾನ್ ಖಾನ್. ಹಾ, ಇರ್ಬೇಕು ಮೋಸ್ಟ್ ಒಳಗಡೆ ಇದ್ದೇ ಇರತ್ತೆ. ನಮ್ಮ ಹೀರೋ ಯಾರು ಅಂದರೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ, ಇನ್ನು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನೊಬ್ಬ ಸಲ್ಮಾನ್ ಖಾನಿಂದು ಹಾರ್ಡ್ ಕೋರ್ ಫ್ಯಾನ್ ನಾನು. ನಾನಂತ ಅಷ್ಟೇ ಅಲ್ಲ, ಹಾಂ ಪೂಜಾ ನಿಮಗೆ ನನ್ನ ಜೀನ್ಸ್ ಬಗ್ಗೆ ಹೇಳಿದ್ದಲ್ಲ ಒಂದು ಬ್ಲಾಗಲ್ಲಿ, ನಾನು ಯಾವ ಥರ ಜೀನ್ಸ್ ಹಾಕೊತೀನಿ ಅಂತಂದ್ಬಿಟ್ಟು. Thank you.
ಏನೈತೆ. उनका भाई सलमान भाई ಸ್ನೇಹಿತರೆ. ನೋಡಿದ್ರಲ್ಲ ನೀವೆಲ್ಲರೂ ಮ್ಯಾಡಮ್ ಟುಸಾಡ್ಸ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು ಇವಾಗ. ಅಂದಾಗೆ ನಮ್ಮ ಮ್ಯಾಡಮ್ ಟುಸಾಡ್ಸಿಂದ ಟೂರ್ ಮುಗೀತು. ಒಳಗಡೆ ನನಗೆ ಏನು ಮಾತಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಅಲ್ಲೊಂಥರ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಆ ಮ್ಯೂಸಿಕ್ ಪ್ಲೇ ಮಾಡ್ಬೇಕಾದ್ರೆ ನಾನು ಮಾತಾಡ್ದೆ ಅಂದರೆ ಆ ವಾಯ್ಸನ್ನು ನನಗೆ ಹಾಕೋಕ್ಕಾಗಲ್ಲ ವ್ಲಾಗಲ್ಲಿ, ನನಗೆ ಕಾಪಿರೈಟ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಮಾತಾಡಲಿಲ್ಲ, ಬರೀ ಕ್ಯಾಂಡಿಡ್ ಶಾರ್ಟ್ಸಲ್ಲಿ ನಿಮ್ಗೆ ಫುಲ್ಲು ತೋರಿಸಿದ್ದೀನಿ ಹೊರಗಡೆ ಏನೇನಿತ್ತು ಅಂತ ಬಿಟ್ಟೆಲ್ಲ. ಇಲ್ಲಿ ಟಿಕೆಟ್ಸ್ ಪ್ರೈಸ್ ಬಂದುಬಿಟ್ಟು 165 ದಿರಮ್ಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಆಮೇಲೆ ಇಲ್ಲಿ ರೆಸಿಡೆನ್ಸಿಗಂತ ಸಪ್ರೇಟ್ ಡಿಸ್ಕೌಂಟ್ ಇದೆ, 20% ಡಿಸ್ಕೌಂಟು. ಆಮೇಲೆ ನಾವು ಟೂರಿಸ್ಟ್ ಆಗಿ ಬಂದಿದ್ದೀವಿ ಅಂತಂದ್ಬಿಟ್ಟು ನಮಗೂ ಕೂಡ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಆಗಿಬಿಟ್ಟು ಒಬ್ಬರಿಗೆ ಅಡಲ್ಟಿಗೆ ನಮಗೆ 116 ದಿರಮ್ ಆಗಿದೆ ಒಬ್ಬರಿಗೆ. ಸೊ ಅಷ್ಟು ಪೇ ಮಾಡಿಬಿಟ್ಟು ನಾವು ಹೊರಗಡೆ ಹೋಗ್ಬಿಟ್ಟು ಈ ಮ್ಯೂಸಿಯಮನ್ನು ನೋಡ್ಕೊಂಡು ಬಂದ್ವಿ. ಸೊ ಬನ್ನಿ ಸ್ನೇಹಿತರೆ, ಇವಾಗ ಇಲ್ಲಿಂದೆಲ್ಲ ಕೆಲಸ ಮುಗಿದೀವಿ, ಡೈರೆಕ್ಟಾಗಿ ನಾವು ಅಬುದಾಬಿಗೆ ಹೋಗೋಣ ಇವಾಗ. ಸೊ ಸ್ನೇಹಿತರೆ, ಕಾರಲ್ಲಿ ಕೂತು ಹೊರಟಿದ್ದೀವಿ ಇವಾಗ. ಇವಾಗ ನಾವು ಹೋಗ್ತಾ ಇದೀವಿ ಅಬುದಾಬಿಗೆ ಡೈರೆಕ್ಟ್ ಆಗಿ. ಬಟ್ ಶೇಖ್ ಜಾಯದ್ ಮಾಸ್ಕ್ ಅಂತ ಒಂದು ಮಾಸ್ಕ್ ಇದೆಯಂತೆ ಅಬುದಾಬಿಯಲ್ಲೇ. ಅಬುದಾಬಿಗೆ ಹೋದ ಕೂಡಲೇ ಫಸ್ಟ್ ನಾವು ಮಾಸ್ಕಿಗೆ ಹೋಗ್ತಾ ಇದೀವಿ. ಆ ಮಾಸ್ಕ್ ನೋಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಮ್ದು ಇನ್ನೊಬ್ರು ಒಬ್ರು ಕಸಿನ್ ಅಣ್ಣ ಇರ್ತಾರೆ ಅಬುದಾಬಿಯಲ್ಲಿ, ಅವ್ರ ಮನೇಲೇ ಸ್ಟೇ ಮಾಡ್ತಾ ಇದೀವಿ ನಾವು. ನಾನು ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ, ಕ್ಯಾಂಡಿಡ್ ಶಾರ್ಟ್ಸ್ ಅನ್ನ ಎಂಜಾಯ್ ಮಾಡ್ತಾ ಇರಿ. ಹಾಗೆ ಸೊ
ಸ್ನೇಹಿತರೆ ನಾವು ಮಾಸ್ಕ್ ಒಳಗಡೆ ಬಂದಿದ್ದೀವಿ. ಇದು ಮಾಸ್ಕ್ ಒಂಥರ ಮಾಲ್ ಇದ್ದಂಗೆ ಇದೆ ನೋಡಿ, ಫುಲ್ ಮಾಲ್ ಇದ್ದಂಗಿದೆ. ಇದು ಆ್ಯಕ್ಚುಯಲ್ ಮಾಸ್ಕ್ ಏನು ಪ್ರೇಯರ್ ಮಾಡ್ತಾರಲ್ಲ ಅದು ಬಂದ್ಬಿಟ್ಟು ಒಳಗಡೆ ಇದೆ ಎಂಟ್ರಿ. ಅಲ್ಲಿ ಹೋಗ್ಬೇಕು ನಾವು ಇವಾಗ. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಲೈನಲ್ಲಿ ಇದ್ವಿ ಕ್ಯೂ ಅಲ್ಲಿ, ಅಲ್ಲಿಂದ ನಮಗೆ ಆಚೆ ಕಡೆ ತಳ್ಳಿಬಿಟ್ರು. ಏನಕ್ಕೆ ಅಂತಂದರೆ ಪೂಜಾ ಮತ್ತು ಮೋನಿಕಾ ಇಬ್ಬರೂ ತಲೆಗೆ ಸ್ಕಾರ್ಫ್ ಹಾಕೊಂಡಿರಲ್ಲ, ಇಲ್ಲಿ ತುಂಬ ಸ್ಟ್ರಿಕ್ಟ್ ಅಲ್ವಾ ಅವ್ರದ್ದು. ಸೊ ಅವರು ಹೇರ್ ಕೂದಲು ಕೈ ಎಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ, ಕೈನೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ, ಅವ್ರು ಸ್ಕಾರ್ಫ್ ಹಾಕೊಬೇಕಾಗಿತ್ತು. ಸೊ ಸ್ಕಾರ್ಫ್ ಒಳಗೆ ಬಂದಿದ್ದಾರೆ ಇಲ್ಲಿ. ಸೊ ಸ್ನೇಹಿತರು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದ್ವಿ ಒಳಗಡೆ ನಾವು ಇವಾಗ. ಆ್ಯಕ್ಚುಲಿ ಏನಾಯಿತು ಅಂದರೆ ಒಂದು ದೊಡ್ಡದು ಇದಾಗೋಯ್ತು ಇವಾಗ, ನಮ್ಮದು ಕ್ಯಾಮ್ರಾ ಬಿಡ್ತಾರಿಲ್ಲ ಒಳಗಡೆ. ನಾನು ಕ್ಯಾಮ್ರಾ ಮೇಲೆ ಒಂದು ದೊಡ್ಡ ಮೈಕ್ ಹಾಕಿದ್ದೆ, ಅವರು ಆ ಮೈಕ್ರೋಫೋನ್ ಬಿಡಕ್ಕೆ ರೆಡಿ ಇರಲಿಲ್ಲ ಕ್ಯಾಮ್ರಾ ಜೊತೆ. ಸೊ ನಾನು ಮೈಕ್ರೋಫೋನನ್ನು ತೆಗೆದು ಅವ್ರಿಗೆ ಬಿಚ್ಚಿಬಿಟ್ಟು ಕೊಟ್ಟೆ. ಆ ಮೈಕ್ರೋಫೋನ್ ಬಿಚ್ಚಿಕೊಟ್ಟು ಆಮೇಲೆ ಈ ಕ್ಯಾಮ್ರಾಗೆ ಒಂದು ಕ್ಯಾಪ್ ಹಾಕಿದ್ರಲ್ಲ, ಇದರಲ್ಲೂ ಒಂದು ಮೈಕ್ ಇದೆ, ಇದನ್ನು ಬಿಚ್ಚಿಕೊಡಿ ಅಂತ ಹೇಳಿದ್ರು. ಅದನ್ನು ಬಿಚ್ಚು ತೆಗಿಯೋಕೆ ಹೋದೆ, ಬಟ್ ಅದನ್ನು ತೆಗೆದುಬಿಟ್ರೆ ನಂದು ಬ್ಯಾಟ್ರಿ ಫುಲ್ ಎಕ್ಸ್ಪೋಸ್ ಆಗಿಬಿಡುತ್ತೆ, ಅವಾಗ ನಮ್ಮ ಕ್ಯಾಮ್ರಾ ಆನ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಬಿಡೋಷ್ಟೊತ್ತಿಗೆ ಅರ್ಧ ಗಂಟೆ ಅಲ್ಲೇ ವೇಸ್ಟ್ ಆಯಿತು ಸೆಕ್ಯೂರಿಟಿ ಚೆಕ್ಕಲ್ಲಿ. ಅಲ್ಲಿ ನನಗೆ ಅವ್ರು ಹೇಳಿದ್ದಾರೆ ನೀವು ಆಡಿಯೋ ಏನೂ ಯೂಸ್ ಮಾಡೋಂಗಿಲ್ಲ ಒಳಗಡೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಮಾತಾಡ್ಬಿಟ್ಟು ಹೇಳ್ತೀನಿ. ಒಳಗಡೆ ಹೋಗಿ ನಾನು ಮತ್ತೆ ನಿಮಗೆ ಕ್ಯಾಂಡಿಡ್ ಶಾರ್ಟಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ವೀಡಿಯೋ ತೋರಿಸ್ಬೇಕಾಗುತ್ತೆ, ಯಾಕಂದರೆ ನನಗೆ ಮೈಕ್ರೋಫೋನ್ ಕಂಪ್ಲೀಟಾಗಿ ಯೂಸ್ ಮಾಡಬೇಡ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಹಂಗಾಗ್ಬಿಟ್ಟು ನಿಮ್ಗೆ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ಬನ್ನಿ ಸ್ನೇಹಿತರು ಹೋಗೋಣ ಆ ಕಡೆ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಕತ್ಲೆ ಇದೆ ಇಲ್ಲಿ. ಆ್ಯಕ್ಚುಲಿ ಓಪನ್ ಜಾಗದಲ್ಲಿ ಇದೆ, ಅದು ತುಂಬ ಕತ್ಲಾಗ್ಬಿಟ್ಟಿದೆ ಇವಾಗ. ನಾನು ಹಿಂದ್ಗಡೆ ಕಾಣ್ತಾ ಇದ್ದಲ್ಲ, ಇದೇ ಶೇಖ್ ಜಾಯದ್ ಮಾಸ್ಕ್ ಅಂತಂದ್ಬಿಟ್ಟು, ತುಂಬ ಫೇಮಸ್ ಮಾಸ್ಕ್ ಇದೆ ಯು ಎಯಲ್ಲಿ. ಯು ಎ ಅಷ್ಟೇ ಅಲ್ಲ, ನಮ್ಮ ವರ್ಲ್ಡಲ್ಲೇ ಒಂದು ಸ್ವಲ್ಪ ಫೇಮಸ್ ಆಗಿರೋಂಗಿದೆ ಮಾಸ್ಕ್ ಇದು. ತುಂಬ ಚೆನ್ನಾಗಿದೆ ಮಾತ್ರ ಮಾಸ್ಕು. ಒಳಗಡೆ ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋ ಮಾಡ್ಬೋದಾ ಅಂತ ನೋಡ್ತೀನಿ. ಇಲ್ಲೆಲ್ಲ ವೀಡಿಯೋ ಮಾಡೋಕೆ ಬಿಡ್ತಾಯಿದ್ರೆ ಇಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸ್ನೇಹಿತರೆ ಈ ಥರ ಕಾಣುತ್ತೆ ಈ ಮಾಸ್ಕು. ಆ ಫೋಟೋಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದಲ್ಲ ಸೇಮ್ ಇದೇ ಥರ ಕಾಣುತ್ತೆ ಈ ಮಾಸ್ಕು. ಸೊ ನಮ್ಮದು ಮಾಸ್ಕ್ ನೋಡೋದು ಮುಗೀತು ಇವಾಗ, ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಮತ್ತೆ ನಾನು ಕ್ಯಾಮ್ರಾ ಯೂಸ್ ಮಾಡದೇ ಇರೋ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಮುಂದೆ ನಾನು ಮುಂದೆ ಬೋರ್ಡ್ ಹಾಕಿದ್ದಾರೆ ಒಂದು ಕ್ಯಾಮ್ರಾಸ್ ಆ್ಯಂಡ್ ಫೋಟೋಸ್ ನಾಟ್ ಅಲೋಡ್ ಅಂತಂದ್ಬಿಟ್ಟು. ಸೊ ಅದಕ್ಕೆ ನಾನು ಕ್ಯಾಮ್ರಾ ಮತ್ತೆ ಆಫ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಡೈರೆಕ್ಟಾಗಿ ಇವಾಗ ಪಾರ್ಕಿಂಗ್ ಲಾಟಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸ್ನೇಹಿತರು. ಸೊ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ನಾವು ಇನ್ನೂ ದಾರಿಯಲ್ಲಿದ್ದೀವಿ. ಇಲ್ಲ ಮೆಕ್ಡಾನಲ್ಸ್ ಇದೆ. ಸೊ ಅದಕ್ಕೆ ಖುಷಿಗೆ ಒಂದು ಸ್ವಲ್ಪ ಏನೋ ತಿನ್ನೋಕೆ ಒಂದು ಚಿಕ್ಕ ಬರ್ಗರ್ ಏನೋ ತೊಗೋಣ ಅನ್ಕೊತಾ ಇದ್ದೀವಿ. ಐ ವಾಂಟ್ ಸಮಥಿಂಗ್ ಟು ಈಟ್ ಸಮಥಿಂಗ್ ಟು ಈಟ್ ಅಂತ ಕೇಳ್ತಾ ಇದ್ದಾಳು. ಅದಕ್ಕೆ ತೊಗೊಂಬಿಟ್ಟು ಹೋಗೋಣ ಅಂತ ಒಂದು ಸಣ್ಣ ಸ್ಟಾಪ್ ತೊಗೊಂಡಿದ್ದೀವಿ. ತೊಗೊಂಬಿಟ್ಟು ಹೊಡ್ತೀವಿ ಇಲ್ಲಿಂದ. ಇಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಕಸಿನಣ್ಣ ಇದ್ದಾರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಹೋಗ್ಬಿಟ್ರೆ ನಮ್ದು ಮುಗೀತು ಇವತ್ತಿಂದ, ಏನು ಮತ್ತೆ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಆದರೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಕಾರಲ್ಲಿ ಹೋಗ್ತೀನಿ, ಕಾರಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ, ಅಲ್ಲೇ ಮಾತಾಡ್ತೀನಿ ನಿಮಗೆ.